ಎಲೆಕ್ಟ್ರಿಕ್ ವಾಹನಗಳಿಗೆ ಸಬ್ಸಿಡಿ ಬಂದ ಮೇಲೂ ಸಹ ಭಾರತದಲ್ಲಿ ಜನರು ಇನ್ನೂ ಎಲೆಕ್ಟ್ರಿಕ್ ವಾಹನಗಳನ್ನು ಖರೀದಿಸಲು ಮುಂದಾಗುತ್ತಿಲ್ಲ ಕಾರಣ ಇದರ ಬೆಲೆ ನಾವು ಈ ವಿಡಿಯೋನ ಮೂಲಕ ಸದ್ಯಕ್ಕೆ ಭಾರತದಲ್ಲಿ ದೊರೆಯಲಿರುವ ಕಡಿಮೆ ಬೆಲೆಯ ಎಲೆಕ್ಟ್ರಿಕ್ ವಾಹನಗಳನ್ನು ನಿಮಗೆ ಪರಿಚಯ ಮಾಡಲಿದ್ದೇವೆ ಬನ್ನಿ ಪಟ್ಟಿಯಲ್ಲಿ ಯಾವ ಯಾವ ವಾಹನಗಳು ಸ್ಥಾನ ಪಡೆದಿದೆ ಅನ್ನೋದನ್ನು ನೋಡೋಣ ಅದಕ್ಕೂ ಮುಂಚೆ ನಾವು ಕೊಡೋ ಸಲಹೆ ಏನೆಂದರೆ ಯಾವುದೇ ವಾಹನವನ್ನು ಖರೀದಿಸುವ ಮೊದಲು ಟೆಸ್ಟ್ ಡ್ರೈವ್ ಮಾಡಿದ ಮೇಲೆ ಬುಕ್ ಮಾಡಿ ಪಟ್ಟಿಯ ಆರನೇ ಸ್ಥಾನದಲ್ಲಿ ವ್ಯೂಮ್ ನೋಡಲು ಆಕಾರದಲ್ಲಿ ಸ್ಪ್ಲೆಂಡರ್ ನ ಹಾಗೆ ಕಾಣುವ ಈ ಎಲೆಕ್ಟ್ರಿಕ್ ಬೈಕ್ ನ ಸ್ಪೆಸಿಫಿಕೇಶನ್ ಹೀಗಿವೆ ಗಂಟೆಗೆ ಕಿಲೋಮೀಟರ್ ಗಳಷ್ಟು ಟಾಪ್ ಸ್ಪೀಡ್ ಒಂದು ಬಾರಿ ಚಾರ್ಜ್ ಮಾಡಿದಲ್ಲಿ ಎಂಬತ್ತು ಕಿಲೋಮೀಟರ್ ಗಳ ಪ್ರಯಾಣ ಮಾಡಬಹುದು ಇದರಲ್ಲಿ ಐವತ್ತೊಂದು ಪಾಯಿಂಟ್ ಎರಡು ವೋಲ್ಟ್ ಒಂದು ಐವತ್ಮೂರು ಕಿಲೋ ನ ಡಿಟ್ಯಾಚಬಲ್ ಲಿಥಿಯಮಯನ್ ಬ್ಯಾಟರಿ ಬಳಸಲಾಗಿದೆ ಚಾರ್ಜಿಂಗ್ ನ ಸಮಯ ನಾಲ್ಕು ಗಂಟೆಗಳು ಬೈಕ್ನ ಮುಂದೆ ಹಾಗೂ ಹಿಂದೆ ಡ್ರಮ್ ಬ್ರೇಕ್ ಗಳನ್ನು ಕೊಟ್ಟಿದ್ದಾರೆ ಈ ಬೈಕ್ ನೂರ ಐವತ್ತು ಕಿಲೋ ಲೋಡ್ ಹೊರಬಲ್ಲದು ವ್ಯೂಮ್ ನ ಎಕ್ಶೋ ಬೆಲೆ ಎಂಬತ್ತೈದು ಸಾವಿರ ರೂಪಾಯಿಗಳು ಪಟ್ಟಿಯ ಐದನೇ ಸ್ಥಾನದಲ್ಲಿ ಕೊಮಾಕಿ ಎಕ್ಸ್ ಜಿಟಿ ಚಾರ್ಜ್ ನೋಡಲು ಆಕಾರದಲ್ಲಿ ಸಣ್ಣದಾಗಿ ಕಾಣುವ ಈ ಬೈಕ್ ಶಾರ್ಟ್ ಡಿಸ್ಟೆನ್ಸ್ ಕಮ್ಯೂಟಿಂಗ್ ಗೆ ಬಳಸಬಹುದು ಈ ಎಲೆಕ್ಟ್ರಿಕ್ ಬೈಕ್ ನ ಸ್ಪೆಸಿಫಿಕೇಶನ್ಗಳು ಹೀಗಿವೆ ಗಂಟೆಗೆ ಅರವತ್ತೈದು ಕಿಲೋಮೀಟರ್ ಗಳಷ್ಟು ಟಾಪ್ ಸ್ಪೀಡ್ ಒಂದು ಬಾರಿ ಚಾರ್ಜ್ ಮಾಡಿದಲ್ಲಿ ಎಂಬತ್ತರಿಂದ ನೂರ ಕಿಲೋಮೀಟರ್ ಗಳಷ್ಟು ರೇಂಜ್ ಪಡೆಯಬಹುದು ಚಾರ್ಜಿಂಗ್ ನ ಸಮಯ ನಾಲ್ಕು ಗಂಟೆಗಳು ಬೈಕ್ ನ ಮುಂದೆ ಹಾಗೂ ಹಿಂದೆ ಡಿಸ್ಕ್ ಬ್ರೇಕ್ ನ ಕೊಟ್ಟಿದ್ದಾರೆ ಈ ಬೈಕ್ ನೂರ ಕಿಲೋ ಲೋಡ್ ಗಳನ್ನು ಹೊರಬಲ್ಲದು ಇದರಲ್ಲಿ ಅರವತ್ತೊಂಬತ್ತು ವೋಲ್ಟ್ ನ ಲಿತಿ ಎಂ ಬ್ಯಾಟರಿ ಬಳಸಲಾಗಿದೆ ಕೊಮಾಕಿ ಎಕ್ಸ್ ಜಿ ಟಿ ಚಾರ್ಜ್ ನ ಎಕ್ಸ್ ಶೋರೂಮ್ ಬೆಲೆ ಎಂಬತ್ತೆರಡು ಸಾವಿರ ರೂಪಾಯಿಗಳು ಪಟ್ಟಿಯ ನಾಲ್ಕನೇ ಸ್ಥಾನದಲ್ಲಿ ಆಟಂ ಒನ್ ಪಾಯಿಂಟ್ ಓ ಈ ಆಟಮ್ ಒನ್ ಪಾಯಿಂಟ್ ಓ ವೈಟ್ಲೆಸ್ ಎಲೆಕ್ಟ್ರಿಕ್ ಬೈಕ್ ಕಣ್ರಿ ಈ ಬೈಕ್ ಅನ್ನು ಹೈದರಾಬಾದ್ ಗೆ ಸೇರಿದ ಆಟೋಮೊಬೈಲ್ ಸಂಸ್ಥೆ ತಯಾರಿಸಿದ್ದಾರೆ ಈ ಎಲೆಕ್ಟ್ರಿಕ್ ಬೈಕ್ ನ ಸ್ಪೆಸಿಫಿಕೇಶನ್ ಹೀಗಿವೆ ಗಂಟೆಗೆ ಇಪ್ಪತ್ತೈದು ಕಿಲೋಮೀಟರ್ ಗಳಷ್ಟು ಟಾಪ್ ಸ್ಪೀಡ್ ಒಂದು ಬಾರಿ ಚಾರ್ಜ್ ಮಾಡಿದಲ್ಲಿ ನೂರು ಕಿಲೋಮೀಟರ್ ಗಳ ಪ್ರಯಾಣ ಮಾಡಬಹುದು ಚಾರ್ಜಿಂಗ್ ಸಮಯ ನಾಲ್ಕು ಗಂಟೆಗಳು ಬೈಕ್ ನ ಮುಂದೆ ಹಾಗೂ ಹಿಂದೆ ಡಿಸ್ಕ್ ಬ್ರೇಕ್ ಗಳನ್ನು ಕೊಟ್ಟಿದ್ದಾರೆ ಈ ಬೈಕ್ ಐವತ್ತು ಕಿಲೋ ಲೋಡ್ ಅನ್ನು ಹೊರಬಲ್ಲದು ಇದರಲ್ಲಿ ನಲವತ್ತೆಂಟು ವೋಲ್ಟ್ ಒಂದು ಪಾಯಿಂಟ್ ಇಪ್ಪತ್ತೊಂಬತ್ತು ಕಿಲೋ ವಾಟ್ ನ ಡಿಟ್ಯಾಚಬಲ್ ಲಿಥಿಯಮಯನ್ ಬ್ಯಾಟರಿ ಬಳಸಲಾಗಿದೆ ಆಟಂ ಒನ್ ಪಾಯಿಂಟ್ ಓ ನ ಎಕ್ಸ್ ಶೋರೂಮ್ ಬೆಲೆ ಐವತ್ತೈದು ಸಾವಿರ ರೂಪಾಯಿಗಳು ಪಟ್ಟಿಯಲ್ಲಿ ಮೂರನೇ ಸ್ಥಾನ ಪಡೆದಿದೆ ಓರೇವಾ ಅರಿಯಾನ ಈ ಓರೇವಾ ಅರಿಯಾನ ಬೈಕ್ ಅನ್ನು ಶಾರ್ಟ್ ಡಿಸ್ಟೆನ್ಸ್ ಕಮ್ಯೂಟಿಂಗ್ ಗೆ ತಯಾರಿಸಲಾಗಿದೆ ಈ ಎಲೆಕ್ಟ್ರಿಕ್ ಬೈಕ್ ನ ಸ್ಪೆಸಿಫಿಕೇಶನ್ ಹೀಗಿವೆ ಗಂಟೆಗೆ ಮೂವತ್ತೈದು ಕಿಲೋಮೀಟರ್ ಗಳಷ್ಟು ಟಾಪ್ ಸ್ಪೀಡ್ ಒಂದು ಬಾರಿ ಚಾರ್ಜ್ ಮಾಡಿದಲ್ಲಿ ಅರವತ್ತು ಕಿಲೋಮೀಟರ್ ಗಳ ಪ್ರಯಾಣ ಮಾಡಬಹುದು ಚಾರ್ಜಿಂಗ್ ಸಮಯ ಆರು ಗಂಟೆಗಳು ಬೈಕ್ ನ ಮುಂದೆ ಹಾಗೂ ಹಿಂದೆ ಡ್ರಮ್ ಗಳನ್ನು ಕೊಡಲಾಗಿದೆ ಈ ಬೈಕ್ ನೂರ ಕಿಲೋ ಲೋಡ್ ಹೊರಬಲ್ಲದು ಇದರಲ್ಲಿ ನಲವತ್ತೆಂಟು ವೋಲ್ಟ್ ಟ್ವೆಂಟಿ ಫೋರ್ ಎ ಎಚ್ ನ ಒಂದು ಪಾಯಿಂಟ್ ಹದಿನೈದು ಕಿಲೋ ವೋಟ್ ನ ಲೆಡ್ ಆಸಿಡ್ ಬ್ಯಾಟರಿ ಬಳಸಲಾಗಿದೆ ಓರೆವಾ ಹರಿಯಾನ ಎಕ್ಸ್ ಶೋರೂಮ್ ಬೆಲೆ ನಲವತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳು ಪಟ್ಟಿಯಲ್ಲಿ ಎರಡನೇ ಸ್ಥಾನ ಪಡೆದಿದೆ ಡಿಟೇಲ್ ಈಜಿ ಪ್ಲಸ್ ಈ ಡಿಟೇಲ್ ಈಜಿ ಪ್ಲಸ್ ಬೈಕ್ ಒಂದು ಯೂನಿಸೆಕ್ಸ್ ಎಲೆಕ್ಟ್ರಿಕ್ ಬೈಕ್ ಅಂದ್ರೆ ಪುರುಷರು ಹಾಗೂ ಸ್ತ್ರೀಯರು ಇಬ್ಬರೂ ಚಲಾಯಿಸುವಂತೆ ತಯಾರಿಸಿದ್ದಾರೆ ಈ ಎಲೆಕ್ಟ್ರಿಕ್ ಬೈಕ್ ನ ಸ್ಪೆಸಿಫಿಕೇಶನ್ ಹೀಗಿವೆ ಗಂಟೆಗೆ ಮೂವತ್ತೈದರಿಂದ ನಲ್ವತ್ತು ಕಿಲೋಮೀಟರ್ ಗಳಷ್ಟು ಟಾಪ್ ಸ್ಪೀಡ್ ಒಂದು ಬಾರಿ ಚಾರ್ಜ್ ಮಾಡಿದಲ್ಲಿ ಅರವತ್ತು ಗಳ ಪ್ರಯಾಣ ಮಾಡಬಹುದು ಚಾರ್ಜಿಂಗ್ ನ ಸಮಯ ನಾಲ್ಕು ಗಂಟೆಗಳು ಬೈಕ್ ನ ಮುಂದೆ ಹಾಗೂ ಹಿಂದೆ ಡ್ರಮ್ ಬ್ರೇಕ್ ಗಳನ್ನು ಕೊಟ್ಟಿದ್ದಾರೆ ಈ ಬೈಕ್ ನೂರ ಎಪ್ಪತ್ತು ಕಿಲೋ ಲೋಡ್ ಹೊರಬಲ್ಲದು ಇದರಲ್ಲಿ ಒಂಬೈನೂರ ಡಿಟ್ಯಾಚಬಲ್ ಲಿಥಿಯಮನ್ ಬ್ಯಾಟರಿ ಬಳಸಲಾಗಿದೆ ಈಜಿ ಪ್ಲಸ್ ನ ಎಕ್ಸ್ ಶೋ ರೂಮ್ ಬೆಲೆ ನಲವತ್ತೆರಡು ಸಾವಿರ ರೂಪಾಯಿಗಳು ಪಟ್ಟಿಯಲ್ಲಿ ಮೊದಲನೇ ಸ್ಥಾನ ಪಡೆದಿದೆ ಪೈ ಬೀಮ್ ಪೀಮೋ ಈ ಪೈ ಬೀಮ್ ಪೀಮೊ ಒಂದು ಮಲ್ಟಿ ಯುಟಿಲಿಟಿ ಎಲೆಕ್ಟ್ರಿಕ್ ಬೈಕ್ ಈ ಎಲೆಕ್ಟ್ರಿಕ್ ಬೈಕ್ ನ ಸ್ಪೆಸಿಫಿಕೇಶನ್ ಹೀಗಿವೆ ಗಂಟೆಗೆ ಇಪ್ಪತ್ತೈದು ಕಿಲೋಮೀಟರ್ ಗಳಷ್ಟು ಟಾಪ್ ಸ್ಪೀಡ್ ಒಂದು ಬಾರಿ ಚಾರ್ಜ್ ಮಾಡಿದಲ್ಲಿ ಐವತ್ತು ಗಳ ಪ್ರಯಾಣ ಮಾಡಬಹುದು ಚಾರ್ಜಿಂಗ್ ನ ಸಮಯ ಎರಡು ಗಂಟೆಗಳು ಬೈಕ್ ನ ಮುಂದೆ ಹಾಗೂ ಹಿಂದೆ ಡಿಸ್ಕ್ ಬ್ರೇಕ್ ಗಳನ್ನು ಕೊಟ್ಟಿದ್ದಾರೆ ಈ ಬೈಕ್ ನೂರ ಇಪ್ಪತ್ತು ಕಿಲೋ ಲೋಡ್ ಹೊರಬಲ್ಲದು ಇದರಲ್ಲಿ ಆರ್ನೂರು ವಾಟ್ ಹಾರ್ ಗಳ ಎನ್ಎಂಸಿ ಲಿಥಿಯೋಮಯನ್ ಬ್ಯಾಟರಿ ಬಳಸಲಾಗಿದೆ ಇದರಲ್ಲಿ ಬಳಸುವಂತಹ ಬ್ಯಾಟರಿ ಡಿಟ್ಯಾಚಬಲ್ ಕಂಟ್ರಿ ಪೈ ಬೀಮ್ ಪಿಮೋ ನ ಎಕ್ಸ್ ಶೋರೂಮ್ ಬೆಲೆ ಮೂವತ್ತೈದು ಸಾವಿರ ರೂಪಾಯಿಗಳು ಇದೇ ರೀತಿ ಎಲೆಕ್ಟ್ರಿಕ್ ವಾಹನಗಳ ಬಗ್ಗೆ ಇನ್ಫಾರ್ಮೇಶನ್ ಗಾಗಿ ನಮ್ಮ ಇವಿ ಕನ್ನಡ ಗೆ ಸಬ್ಸ್ಕ್ರೈಬ್ ಮಾಡಿ ಹಸಿರು ಬೆಳೆಸಿ ಪರಿಸರ ಉಳಿಸಿ ಧನ್ಯವಾದಗಳು